ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಬೆಳಿಗ್ಗೆನ ಬರ್ತಾ ಇರೋ ಬ್ರೇಕಿಂಗ್ ಶಾಕಿಂಗ್ ಅಪ್ಡೇಟ್ ಏನು ಅಂತಂದ್ರೆ, ಕೇಳ್ಬಿಟ್ಟೆ ಕಳವಾಗ್ಬಿಟ್ಟಿರ್ತೀರ ಈ ನ್ಯೂಸ್ನ. ಪಂಜಾಬ್ ಕಿಂಗ್ಸು ಮತ್ತು ಸನ್ರೈಸರ್ಸ್ ಹೈದರಾಬಾದು ಬಿ ಸಿ ಸಿ ಐಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಲಕ್ನೋ ಫ್ರಾಂಚೈಸಿ ವಿರುದ್ಧ. ಸೊ ಹೊಸ ಫ್ರಾಂಚೈಸಿ ಲಕ್ನೋ ಫ್ರಾಂಚೈಸಿ. ಏನಕ್ಕಪ್ಪ ಈ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಅಂತಂದರೆ, ನಿಮಗೆ ಗೊತ್ತಿರೋದ್ರೆ ಸ್ವಲ್ಪ ನ್ಯೂಸ್ಗಳೆಲ್ಲ ಹರಿದಾಡ್ತಾ ಇತ್ತು. ಲಕ್ನೋ ಅವರು ಟಾರ್ಗೆಟ್ ಮಾಡಿದ್ದಾರೆ, ಕೆ ಎಲ್ ರಾಹುಲ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ದಾರೆ, ಮತ್ತು ರಶೀದ್ ಖಾನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಒಂದು ಬಾಂಡ್ ಬಿಲ್ಡ್ ಆಗಿದೆ, 20 ಕೋಟಿಗೆ ಹೋಗ್ತಾರೆ ಇವರು, 16 ಕೋಟಿಗೆ ಏನೋ ಹೋಗ್ತಾರೆ, ಅದು ಇದು ಅಂತ ಎಲ್ಲ ಸೀನ್ಗಳೆಲ್ಲ ಆಗ್ತಿತ್ತು. ಸೊ ಇದ್ರ ಮ್ಯಾಟರ್ ಇಟ್ಕೊಂಡು ಇವರಿಬ್ರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಇಬ್ರು ಅಂತ ಅಂದ್ರೆ ರಶೀದ್ ಖಾನ್ ಮತ್ತೆ ಕೆ ಎಲ್ ರಾಹುಲ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿರೋದು. ಪಂಜಾಬ್ ಕಿಂಗ್ಸ್ ಮತ್ತೆ ಸನ್ರೈಸ್ ಹೈದರಾಬಾದ್ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಸೊ ಏನಾಗಿದೆಯಪ್ಪ ಸೀನ್ ಅಂತಂದ್ರೆ, ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ಈ ರೂಲು ಗೊತ್ತಿಲ್ಲ, ಬಟ್ ಸ್ವಲ್ಪ ದಿನದಿಂದ ಲೀಕ್ ಆಗಿರೋದು ಈ ಮ್ಯಾಟರ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಏನಂತಂದ್ರೆ ಐ ಪಿ ಎಲ್ ರೂಲ್ಸ್ ಏನು ಹೇಳುತ್ತಂದ್ರೆ, ರಿಟೆನ್ಷನ್ ಆಗೋಕ್ಕಿಂತ ಮುಂಚೆ ಯಾರು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಇವಾಗ ಒಂದು ವಿಂಡೋ ಕೊಟ್ಟಿದ್ರು ನಿಮಗೆ, ನವಂಬರ್ 30th ಅಂತ ಒಂದು ವಿಂಡೋ ಕೊಟ್ಟಿದ್ರು. ಇದ್ರ ಇಷ್ಟರೊಳಗಡೆ ಇವರು ರಿಟೆನ್ಷನ್ ಪ್ಲೇಯರ್ಸ್ನ ಅನೌನ್ಸ್ ಮಾಡ್ಬೇಕು ಅಂದರೆ ಇವತ್ತೇ ಅನೌನ್ಸ್ ಮಾಡ್ಬೇಕು, ನವಂಬರ್ 30th ಇವತ್ತು. ಸೊ ಇವತ್ತು ಎಲ್ಲರೂ ಅನೌನ್ಸ್ ಮಾಡ್ತಾರೆ, 9:00 ಲೈವ್ ಇದೆ. ಸೊ ಅನೌನ್ಸ್ ಮಾಡ್ತಾರೆ ಅವಾಗ, ಇದೇನಾಗುತ್ತೋ ಏನೋ ಗೊತ್ತಿಲ್ಲ, ಪೋಸ್ಟ್ಪೋನ್ ಆದರೂ ಆಗ್ಬೋದು ಇವೆಲ್ಲ ಸೀನ್ ಎಲ್ಲ ನೋಡ್ತು ಅಂತಂದರೆ. ಸೊ ಒಟ್ಟಿನಲ್ಲಿ ಇವತ್ತಿದೆ ರಿಟೆನ್ಷನು, ಮೋಸ್ಟ್ ಪ್ರಾಬಬ್ಲಿ ಅನೌನ್ಸ್ ಆಗ್ಬೋದು. ಇದನ್ನೆಲ್ಲ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನು ಹೇಳುತ್ತಪ್ಪ ರೂಲ್ಸ್ ಅಂದರೆ, ಈ 30th ಒಳಗಡೆ, 30th ಒಳಗಡೆ ಅಂತಂದರೆ ರಿಟೆನ್ಷನ್ದು ಡೇಟ್ ಇದು. ಸೊ ಯಾವುದೇ ವರ್ಷ ಆಗಲಿ ರಿಟೆನ್ಷನ್ ಡೇಟ್ಗಿಂತ ಮುಂಚೆ ಯಾರು ಬಿಟ್ಕೊಂಡು ಕೊಡೋಂಗಿಲ್ಲ. ಯಾರ್ದು ನಾವು ಇವ್ರನ್ನ ರಿಟರ್ನ್ ಮಾಡ್ತಿದ್ದೀವಿ, ಪ್ಲೇಯರ್ಸೇ ಆಗಲಿ ಅಥವಾ ಫ್ರಾಂಚೈಸಿನೇ ಆಗಲಿ, ನಾವು ಇವ್ರನ್ನ ಇಟ್ಕೊತಿದ್ದೀವಿ, ಇವ್ರನ್ನ ಬಿಟ್ಕೊಂಡು ಕೊಡ್ತಿದ್ದೀವಿ. ಸೊ ಇದನ್ನೆಲ್ಲ ಲೀಕ್ ಮಾಡೋಂಗಿಲ್ಲ ಅನ್ನೋದು ಐ ಪಿ ಎಲ್ದು ಒಂದು ರೂಲು. ಇದು ಸಿಕ್ಕಾಪಡೆ ಇಂಪಾರ್ಟೆಂಟು. ಯಾವ ಫ್ರಾಂಚೈಸಿನಾದರೂ ಆಗಿರ್ಬೋದು, ಹೊಸ ಫ್ರಾಂಚೈಸಿನಾದರೂ ಆಗಿರ್ಬೋದು, ಹಳೆ ಫ್ರಾಂಚೈಸಿನಾದರೂ ಆಗಿರ್ಬೋದು, ಸೊ ಇವರು ಒಂದು ಟೀಮಲ್ಲಿ ಇರೋ ಪ್ಲೇಯರ್ಸ್ಗಳಿಗೆ, ಆಲ್ರೆಡಿ ಇರೋ ಪ್ಲೇಯರ್ಸ್ಗಳಿಗೆ ಅಂದರೆ ರಿಟೆನ್ಷನ್ಗಿಂತ ಮುಂಚೆ 30th ಮುಂಚೆ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಏನಕ್ಕೆ ಅಂದರೆ ಆ ಪ್ಲೇಯರ್ಸಿಂದ ಅದೇ ಟೀಮಲ್ಲಿ ಇರ್ತಾರೆ. ಸೊ ಆ ಪ್ಲೇಯರ್ಸ್ಗೆ ಇವರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾವು 10 ಕೋಟಿ ಕೊಡ್ತೀವಿ, 10 ಕೋಟಿ ಕೊಡ್ತೀವಿ, ನೀವು ನಮ್ಮ ಟೀಮಿಗೆ ಬನ್ನಿ, ಆ ಟೀಮ್ ಬಿಟ್ಬಿಟ್ಟು ಈ ಟೀಮಿಗೆ ಬನ್ನಿ ಅಂತ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಇದ್ರ ಜೊತೆಗೆ ಪ್ಲೇಯರ್ಸು ಕೂಡ ಒಂದು ಟೀಮಲ್ಲಿ ನಿಂತ್ಕೊಂಡು ರಿಟೆನ್ಷನ್ಗಿಂತ ಮುಂಚೆ, ರಿಟೆನ್ಷನ್ ಆದಮೇಲೆ ಅದು ಬೇರೆ ಕತೆ, ರಿಟೆನ್ಷನ್ಗಿಂತ ಮುಂಚೆ ಒಂದು ಟೀಮಲ್ಲಿ ನಿಂತ್ಕೊಂಡು ಬೇರೆ ಟೀಮ್ನ ಬೇರೆ ಫ್ರಾಂಚೈಸಿನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ನನಗೆ ಅಷ್ಟು ಬೇಕು, ನಾನು ನಿಮ್ಮ ಟೀಮಿಗೆ ಬರ್ತೀನಿ, ನಾನು ನಿಮ್ಮ ಟೀಮಿಗೆ ಆಡ್ತೀನಿ ಅಂತ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡೋಂಗೆ ಇಲ್ಲ. ಸೊ ಇವೆರಡರಲ್ಲಿ ಒಂದಾಗಿರೋದು ಏನಾದ್ರು ಪ್ರೂವ್ ಆಯಿತು ಅಂದ್ರೂ ಬಿ ಸಿ ಸಿ ಐ ಅವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡೇ ತೊಗೊಂತಾರೆ. ಇನ್ ಕೇಸ್ ಏನಾದ್ರು ಲಕ್ನೋ ಫ್ರಾಂಚೈಸಿ ಏನಾದ್ರು ಕೆ ಎಲ್ ರಾಹುಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತಂದರೆ, ಲಕ್ನೋ ಫ್ರಾಂಚೈಸಿ ಅವರಿಗೆ ಟಾರ್ಗೆಟ್ ಮಾಡಿಬಿಟ್ಟು ಸರಿಯಾಗಿ ಅವರಿಗೆ ಇವಾಗಲೇ ಏನೇನೋ ಸೀನೆಲ್ಲ ನಡೀತಿದೆ ಅವ್ರಿಗೆ, ಅವರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ರಾಂಚೈಸಿ ಮೇಲೆ, ಫ್ರಾಂಚೈಸಿನೇ ಕಾಂಟ್ಯಾಕ್ಟ್ ಮಾಡ್ತಂದ್ರೆ ಫ್ರಾಂಚೈಸಿ ಮೇಲೆ ಆ್ಯಕ್ಷನ್ ತೊಗೊಳೋದು, ರಾಹುಲ್ ಅವ್ರ ಮೇಲೆ ತೊಗೊಳೋದಿಲ್ಲ. ಇನ್ ಕೇಸ್ ರಾಹುಲ್ ಅವರು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಲಕ್ನೋ ಅವರಿಗೆ ಅಂತಂದರೆ, ಆಬ್ವಿಯಸ್ಲಿ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳೋದು. ನಿಮಗೆ ಜಡೇಜಾ ಅವ್ರ ಇನ್ಸಿಡೆಂಟ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟೀಮಲ್ಲಿ ಇದ್ಕೊಂಡು ಇನ್ನೊಂದು ಟೀಮ್ಗೆ ಜಾಸ್ತಿ ರೇಟಿಗೆ ನಾನು ಬರ್ತೀನಿ ನಿಮ್ಮ ಟೀಮ್ಗೆ ಅಂತೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ವರ್ಷ ಬ್ಯಾನ್ ಆಗಿದ್ದವರು ರಾಜಸ್ಥಾನ್ ರಾಯಲ್ಸಲ್ಲಿ ಇದ್ದಾಗ. ಸೊ ಆ ಥರ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ನೋಡೋಣ ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಬಂದಿರೋ ಸೋರ್ಸ್ ಪ್ರಕಾರ ಅಂತಂದರೆ, ಇನ್ಫಾರ್ಮೇಷನ್ ಪ್ರಕಾರ ಲಕ್ನೋ ಅವರೇ ರಾಹುಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸೆಕೆಂಡ್ ಏನು ಅಂತಂದರೆ, ರಶೀದ್ ಖಾನು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಇದೂ ಸೇಮ್ ಆ್ಯಸ್ ಯೂಶ್ವಲ್. ಸೊ ಇದು ಆಯಿತು ಅಂತಂದರೆ ಆಬ್ವಿಯಸ್ಲಿ ಯಾರು ಫೋನ್ ಮಾಡಿರ್ತಾರೆ, ಯಾರು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದು. ಇವಾಗ ಈ ರೂಲ್ ಏನಿದೆ, ಇದನ್ನು ರಿಟೆನ್ಷನ್ಗಿಂತ ಮುಂಚೆ ಮಾಡೋಂಗಿಲ್ಲ. ಅಂದರೆ ಇವಾಗ ನವಂಬರ್ 30th ಮುಂಚೆ ಮಾಡೋಂಗಿಲ್ಲ. ಸೊ ಅದಾದ್ಮೇಲೆ ಬೇಕಾದ್ರೆ ಮಾಡ್ಬೋದು. ಏನಕ್ಕೆ ಅಂದರೆ ರಿಟೆನ್ಷನ್ ಆಗೋಗಿರುತ್ತೆ, ಇಟ್ಕೊಳ್ಳೋ ಪ್ಲೇಯರ್ಸು ಇಟ್ಕೊಂಡೇ ಇಲ್ದಿರೋ ಪ್ಲೇಯರ್ಸ್ ಎಲ್ಲರೂ ಅನೌನ್ಸ್ ಮಾಡಿರ್ತಾರೆ. ಸೊ ಬಿಟ್ಟಿರೋ ಪ್ಲೇಯರ್ಸ್ಗಳು ಆಬ್ವಿಯಸ್ಲಿ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ, ಅಥವಾ ಅವರು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಫ್ರಾಂಚೈಸಿಗಳು, ಅದು ಲೀಗಲ್ಲು. ಬಟ್ ಒಂದು ಟೀಮಲ್ಲಿ ನಿಂತ್ಕೊಂಡು ಸೊ ಆ ಥರ ಏನಾದ್ರು ಮಾಡಿದ್ರು ಅಂತಂದರೆ, ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಬೇರೆಯವ್ರಿಗೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು, ಇದು ಇಲ್ಲೀಗಲ್ ಆಗುತ್ತೆ. ಒಂದು ಟೀಮ್ಗೆ, ಒಂದು ಫ್ರಾಂಚೈಸ್ಗೆ ದ್ರೋಹ ಮಾಡ್ದಂಗಾಗುತ್ತೆ ಅನ್ನೋ ಕಾರಣದಿಂದ ಸೊ ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡೇ ತೊಗೊತಾರೆ. ಇನ್ ಕೇಸ್ ರಾಹುಲ್ ಅವರೇ ಏನಾದ್ರು ಲಕ್ನೋ ಟೀಮ್ಗೆ ಅಪ್ರೋಚ್ ಮಾಡಿದ್ರು ಅಂತ ಏನಾದ್ರು ಪ್ರೂವ್ ಆಯಿತು ಅಂತಂದರೆ, ಪಕ್ಕ ಒಂದು ವರ್ಷ ಬ್ಯಾನ್ ಇದನ್ನು ಇಟ್ಕೊಳ್ಳಿ. ಅಕಸ್ಮಾತ್ ಲಕ್ನೋ ಅವರೇ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಅಂದಿದ್ರೆ, ಈ ಡೀಲ್ ಮಾತಾಡೋದಕ್ಕೆ ಅದೇನಾದ್ರು ಪ್ರೂವ್ ಆಯಿತು ಅಂತಂದರೆ, ಅವ್ರದ್ದೇನೋ ಸೀನ್ ಬೇರೆ ನಡೀತಿದೆ ಲಕ್ನೋ ಅವ್ರದ್ದು, ಅವ್ರದ್ದು ಗೊತ್ತಿಲ್ಲ, ಬ್ಯಾನ್ ಆದರೂ ಆಗ್ಬೋದು ಅವರು ಒಂದು ವರ್ಷ, ಹೇಳೋಕ್ಕಾಗೋದಿಲ್ಲ. ನೋಡುವ ಏನಾಗುತ್ತೆ ಅಂತ ಡೆವಲಪ್ಮೆಂಟು. ಸೊ ಇವತ್ತಂತೂ ಅನೌನ್ಸ್ ಆಗುತ್ತೆ ರಿಟೆನ್ಷನ್ ಪ್ಲೇಯರ್ಸು, ಅವಾಗ ಗೊತ್ತಾಗುತ್ತೆ ಏನೆಲ್ಲ ಸೀನ್ ಆಗುತ್ತೆ ಅಂತ. ಸೊ ನಿಮಗೇನು ಅನ್ನಿಸ್ತಾ ಇದೆ ಈ ಡೆವಲಪ್ಮೆಂಟ್ ಬಗ್ಗೆ, ಕಂಪ್ಲೇಂಟ್ ಲಾಡ್ಜ್ ಆಗಿರೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಟ್ಯೂಸ್ ಬಾಯ್.